ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣ ಬಂಧುಗಳೇ, ನಾವು ವಿಶ್ವಗುರು ಬಸವಣ್ಣನವರು ಕೊಟ್ಟಿರತಕ್ಕಂತಹ ಪಂಚ ಆಚಾರಗಳಲ್ಲಿ ಮೊದಲನೆಯದಾದಂತಹ ಆಚಾರ ಲಿಂಗಾಚಾರ. ಆ ಲಿಂಗಾಚಾರದ ಕುರಿತು ನಾವು ಅನೇಕ ವಿಷಯಗಳನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಲಿಂಗ ಅಂದರೆ ದೇವರು. ದೇವರು ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮ ಒಬ್ಬನಿದ್ದಾನೆ. ಆ ದೇವನನ್ನು ನಾವು ಗೋಲಾಕಾರದ ಇಷ್ಟಲಿಂಗ ರೂಪದಲ್ಲಿ ಪೂಜಿಸುವುದು, ದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಮತ್ತು ಆ ದೇವರು ಒಬ್ಬ ಇದ್ದಾನೆ ಅನ್ನುವಂಥ ನಂಬಿಕೆಯನ್ನು ಹೊಂದುವುದು ಮತ್ತು ಇಷ್ಟಲಿಂಗವನ್ನಲ್ಲದೆ ಬೇರೆ ಏನನ್ನು ಕೂಡ ಪೂಜೆ ಮಾಡದೇ ಇರತಕ್ಕಂಥದ್ದು, ಇದು ಲಿಂಗಾಚಾರದ ಒಂದು ತತ್ವ. ಬಸವಾದಿ ಶರಣರು ಕೊಟ್ಟಿರ್ತಕ್ಕಂತಹ ಅನೇಕ ಸಿದ್ಧಾಂತಗಳಲ್ಲಿ ಅಷ್ಟಾವರಣವೇ ಅಂಗ, ಪಂಚ ಆಚಾರವೇ ಪ್ರಾಣ, ಷಟ್ ಸ್ಥಳವೇ ಆತ್ಮ ಅಂಥೇಳಿ ಗುರು ಬಸವಣ್ಣವರು ತತ್ವಗಳನ್ನು ಕೊಟ್ಟರು. ಅಷ್ಟಾವರಣಗಳು, ಪಂಚಾಚಾರಗಳು ಮತ್ತು ಷಟ್ ಸ್ಥಳಗಳು ಮೂಲ ಸಿದ್ಧಾಂತ. ಈ ಲಿಂಗಾಯತ ಧರ್ಮದಲ್ಲಿ ಪ್ರತಿಯೊಬ್ಬರೂ ಕೂಡ ಅನುಯಾಯಿಗಳು ಅಳವಡಿಸಿಕೊಳ್ಳಬೇಕಾದಂತಹ, ಅನುಸರಿಸಬೇಕಾದಂತಹ ಒಂದು ತತ್ವಗಳು. ಲಿಂಗಾಚಾರ ಇದು ಆಚರಣೆಗೆ ಸಂಬಂಧಪಟ್ಟಂತಹ, ಅಂದರೆ ನಾವು ಯಾವ ರೀತಿಯ ಒಂದು ತತ್ವವನ್ನು ಅಳವಡಿಸಿಕೊಳ್ಬೇಕು ಅನ್ನೋಂತಹ ಒಂದು ಮುಖ್ಯವಾದಂತಹ ಸಿದ್ಧಾಂತ ತತ್ವಗಳನ್ನು ಈ ಪಂಚ ಆಚಾರಗಳ ಮೂಲಕ ಗುರು ಬಸವಣ್ಣವರು ಕೊಡ್ತಾ ಇದ್ದಾರೆ. ಲಿಂಗಾಚಾರ ಅಂದರೆ ನಾವು ಆ ಒಂದು ಇಷ್ಟಲಿಂಗವನ್ನು ಹೇಗೆ ಪೂಜಿಸಬೇಕು, ಯಾವ ರೀತಿಯಾಗಿ ನಾವು ದೇವನಿಗೆ ಕೃತಜ್ಞತೆ ಸಲ್ಲಿಸಬೇಕು ಮತ್ತು ಅಷ್ಟವಿಧಾರ್ಚನೆ ಅಂದರೆ ಏನು ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೀವಿ. ಒಂದು ಕಡೆ ಅಲ್ಲಮ ಪ್ರಭುದೇವರು, ಶೂನ್ಯಪೀಠದ ಪ್ರಥಮ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಲಿಂಗವನ್ನಲ್ಲದೆ ಅನ್ಯವ ನರಿಯದಿಹುದೇ ಲಿಂಗಾಚಾರ. ಲಿಂಗವಲ್ಲದೆ ಅನ್ಯವನ್ನು ಅರಿಯದಿಹುದೇ ಲಿಂಗಾಚಾರ. ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಲಿಂಗವನ್ನರಿದ ಬಳಿಕ ಮತ್ತೇನನ್ನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಆ ಲಿಂಗ ಸಂಘವನ್ನೇ ಮಾಡಿ ಆ ಸಂಘ ಸುಖದೊಳು ಓಲಾಡುವೆ ಗುಹೇಶ್ವರ ಅಂತ ಹೇಳ್ತಾರೆ. ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ. ಲಿಂಗವನ್ನು ಅರಿಯದೆ ನಾವು ಮತ್ತೇನನ್ನು ಅರಿದರೂ ಕೂಡ ಫಲವಿಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಲಿಂಗ ಅಂತಂದರೆ ಇಲ್ಲಿ ಒಂದು ರೀತಿಯಲ್ಲಿ ಆ ಒಂದು ದೇವನ ಒಂದು ಸ್ವರೂಪವನ್ನು ತಿಳಿದುಕೊಳ್ಳುವುದು ಅಂತ ನಾವು ಅರ್ಥೈಸ್ಬೋದು ಮತ್ತು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅಂತ. ದೇವರು ಎಲ್ಲ ಕಡೆಯಲ್ಲೂ ಓತಪ್ರೋತವಾಗಿ ತುಂಬಿಕೊಂಡಿದ್ದರೂ ಕೂಡ ಷಡಂಗ ಸಮರಸನಾದಂತಹ ಪರಮಾತ್ಮನು, ಆ ಪರಶಿವನು ನಮ್ಮ ಶರೀರದಲ್ಲಿ ಆತ್ಮದ ರೂಪದಲ್ಲಿ ಪರಮಾತ್ಮ ನಮ್ಮೊಳಗೆ ಆ ಚೈತನ್ಯ ಶಕ್ತಿಯಾಗಿ ಇದ್ದಾನೆ. ನಮ್ಮ ಒಂದು ಶರೀರದಲ್ಲಿ ಅಂದರೆ ಈ ಒಂದು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅತೀಂದ್ರಿಯವಾದಂತಹ ಮನಸ್ಸು, ಇವೆಲ್ಲವೂ ಕೂಡ ಕೆಲಸ ಮಾಡಬೇಕಾದ್ರೆ, ಇವೆಲ್ಲ ಚಟುವಟಿಕೆಗಳು ಮಾಡಬೇಕಾದ್ರೆ ಇದಕ್ಕೆಲ್ಲ ಚೈತನ್ಯ ಶಕ್ತಿ ಯಾವುದು ಅಂತಂದರೆ ಆತ್ಮ. ಅದಕ್ಕೆ ಜೀವಾತ್ಮ ಅಂಥೇಳಿ ಕರೀತಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಈ ಒಂದು ಆತ್ಮ ಇದೆ. ಮ್ಯಾನ್ ಈಸ್ ಎ ಕಂಪೋನೆಂಟ್ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ ತಿಳ್ಕೊಂಡು ಹೇಳಿದ್ದೀನಲ್ಲ, ದೇಹ ಮನಸ್ಸು ಆತ್ಮ ಇವು ಪ್ರತಿಯೊಂದು ಜಾತಿ, ಪ್ರತಿಯೊಂದು ಮತ ಪಂಥ, ಸ್ತ್ರೀ ಪುರುಷ ಎಲ್ಲರಲ್ಲೂ ಕೂಡ ಈ ಮೂರು ಘಟಕಗಳಿದೆ. ಈ ಮೂರು ಘಟಕಗಳಿಂದನೇ ಮನುಷ್ಯ ಆಗಿದ್ದಾನೆ. ಅಂದಾಗ ಆ ಒಂದು ಆತ್ಮನ ಅರಿವನ್ನು ಮಾಡಿಕೊಳ್ಳುವುದು, ಲಿಂಗವನ್ನು ಅರಿಯುವುದು ಅಂತಂದರೆ ನಮ್ಮ ಆತ್ಮವನ್ನು ನಾವು ಅರಿದುಕೊಳ್ಳುವುದು ಮತ್ತು ತನ್ಮೂಲಕ ಪರಮಾತ್ಮನ ಒಂದು ಅನುಗ್ರಹವನ್ನು, ಅವನ ಒಂದು ಅರಿವನ್ನು ನಾವು ತಿಳ್ಕೊಳ್ಳೋದು, ಅವನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು. ಇಲ್ಲಿ ಲಿಂಗ ಅರಿಯುವುದು ಅಂತಂದರೆ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳೋದು ಅಂತಲೇ ಆಗುತ್ತೆ ಮತ್ತು ಅದರ ಮೂಲಕ ಆ ದೇವರ ಸ್ವರೂಪವನ್ನು ತಿಳ್ಕೊಳ್ಳೋದು ಕೂಡ ಇದರ ಅರ್ಥ. ಹೇಗೆ ಅಂದರೆ ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಯಾವ ರೀತಿಯಾಗಿದೆ ಅಂತಂದರೆ ದ್ವೈತದಲ್ಲಿ ಪರಮಾತ್ಮನೇ
ಬೇರೆ ಅವನು ಯಾವುದೋ ಒಂದು ಲೋಕದಲ್ಲಿ ಇರ್ತಾನೆ ಜೀವಾತ್ಮನೇ ಬೇರೆ ಅಂತ ಹೇಳುವಂಥ ಒಂದು ಸಿದ್ಧಾಂತ ಇದೆ ಅದ್ವೈತದಲ್ಲಿ ನಾನೇ ದೇವರು ಅನ್ನುವಂತಹ ಅಹಂ ಬ್ರಹ್ಮಾಸ್ಮಿ ತತ್ವ ಇದೆ ಆದರೆ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂತಹ ಈ ಒಂದು ಧರ್ಮದ ಸಿದ್ಧಾಂತ ಹೇಗಿದೆ ಅಂದರೆ ನಾವು ನಮ್ಮ ಒಂದು ಹೃದಯದಲ್ಲಿ ಅಂದರೆ ನಮ್ಮ ಒಂದು ಶರೀರದಲ್ಲಿ ಆತ್ಮ ಇದ್ದರೂ ಕೂಡ ನಮ್ಮ ಪರಮಾತ್ಮನ ಅಂಶವೇ ಅದು ಆಗಿದ್ದರೂ ಕೂಡ ನಾವೇ ಪರಮಾತ್ಮ ಅಲ್ಲ ನಾವು ಪರಮಾತ್ಮನ ಸ್ವರೂಪನೇ ಇದ್ದೀವಿ ಆದರೆ ನಮ್ಮ ಆತ್ಮಾನುಭೂತಿಯನ್ನು ಮಾಡಿಕೊಂಡಾಗ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಆ ನಾವು ಶುದ್ಧವಾದಂತಹ ಪರಿಶುದ್ಧವಾದಂತಹ ಆತ್ಮಚೇತನ ನಾವಾಗ್ತೀವಿ ಆವಾಗ ನಾವೇ ಪರಮಾತ್ಮನ ಸ್ವರೂಪ ಆಗ್ತೀವಿ ಅದಕ್ಕಾಗಿ ಸಾಧನೆ ಬೇಕು ಆ ಸಾಧನೆಯ ಹಂತದಿಂದ ಹಂತ ಹಂತವಾಗಿ ಸಾಧನೆ ಮಾಡ್ತಾ 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 ನಾವು ಪರಮಾತ್ಮನ ಸ್ವರೂಪವನ್ನು ನಾವು ಹೊಂದುತ್ತಾ ಇದ್ದೀವಿ ಅಂಗ ಲಿಂಗ ಆಗ್ತಾ ಇದೆ ಮಾನವ ಮಹಾದೇವ ಸ್ವರೂಪನಾಗ್ತಾ ಇದ್ದಾನೆ ನರ ಹರ ಸ್ವರೂಪನಾಗ್ತಾ ಇದ್ದಾನೆ ಜೀವ ಶಿವಸ್ವರೂಪನಾಗ್ತಾ ಇದ್ದಾನೆ ಯಾವಾಗ ಅಂತಂದರೆ ನಾವು ಸಾಧನೆ ಮಾಡೋದ್ರ ಮೂಲಕ ಅದಕ್ಕಾಗಿಯೇ ಗುರುಬಸವಣ್ಣವರು ಆರು ಸ್ಥಳಗಳನ್ನು ಕೊಟ್ಟಿದ್ದಾರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆ ಸಾಧನೆಯನ್ನು ಮಾಡಿದಾಗ ನಾವು ಪರಮಾತ್ಮನ ಸ್ವರೂಪ ಅಂಗ ಹೋಗಿ ಲಿಂಗ ಆಗ್ತದೆ ಮಾನವ ಹೋಗಿ ಮಹಾದೇವ ಸ್ವರೂಪನಾಗ್ತಾ ಇದ್ದಾನೆ ಅಂದರೆ ಗುರುವಿನಿಂದ ನಾವು ದೀಕ್ಷೆಯನ್ನು ಪಡೆದುಕೊಂಡು ನಾವು ಸಾಧನೆ ಮಾರ್ಗದಲ್ಲಿ ನಡೆದಾಗ ಹಂತ ಹಂತವಾಗಿ ನಾವು ಸ್ಥಳಗಳನ್ನು ಏರ್ತಾ ಐಕ್ಯ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು ಆ ಒಂದು ಅಂಗ ಲಿಂಗ ಆಗ್ತಾ ಇದೆ ನಾವೇ ಲಿಂಗ ಸ್ವರೂಪಿಗಳಾಗ್ತಾ ಇದ್ದೀವಿ ಪರಮಾತ್ಮನ ಸ್ವರೂಪಿಗಳಾಗ್ತಾ ಇದ್ದೀವಿ ಅದಕ್ಕಾಗಿ ಇಲ್ಲಿ ಅಲ್ಲಮ ಪ್ರಭುದೇವರು ಭಾಳ ಸುಂದರವಾಗಿ ಹೇಳ್ತಾರೆ ಲಿಂಗಾಚಾರ ಅಂದರೆ ಏನು ಲಿಂಗವನ್ನಲ್ಲದೆ ಅನ್ಯವನ್ನರಿಯದೇ ಲಿಂಗಾಚಾರ ಅದು ಮುಂದೆ ಹೇಳ್ತಾರೆ ಲಿಂಗವನ್ನರಿಯದೆ ಏನನ್ನರಿದಡೆಯೂ ಫಲವಿಲ್ಲ ನಾನು ಅದು ಓದಿದ್ದೀನಿ ನಾನು ಇದನ್ನು ಓದಿದ್ದೀನಿ ನಾನು ಭಾಳಷ್ಟು ಜ್ಞಾನಿ ಇದ್ದೀನಿ ನಾನು ಅದು ತಿಳ್ಕೊಂಡಿದ್ದೀನಿ ಇದು ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ಳೋದಲ್ಲ ನಮ್ಮನ್ನು ನಾವು ತಿಳ್ಕೊಬೇಕು ನಮ್ಮನ್ನು ನಾವು ತಿಳ್ಕೊಳ್ಳದೇ ಇದ್ದರೆ ಆ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಳ್ಳದೇ ಇದ್ದರೆ ಆತ್ಮನ ಅನುಭೂತಿಯನ್ನು ಮಾಡಿಕೊಳ್ಳದೇ ಇದ್ದರೆ ನಾವೇನೆಲ್ಲ ಲೌಕಿಕವಾದಂತಹ ಒಂದು ಜ್ಞಾನವನ್ನು ಪಡ್ಕೊಂಡ್ರೂ ಕೂಡ ಅದು ಏನು ಪ್ರಯೋಜನವಿಲ್ಲ ಅಂತ ತಿಳ್ಕೊಂಡ್ರೆ ಏನು ಫಲವಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಮತ್ತು ಲಿಂಗವನ್ನರಿದ ಬಳಿಕ ಮತ್ತೇನರಿದಡೆಯೂ ಫಲವಿಲ್ಲ ನಾವು ಲಿಂಗವನ್ನರಿದ ಬಳಿಕ ಮತ್ತೇನರಿದಡೆಯೋ ಫಲವಿಲ್ಲ ಅಂದರೆ ಅರಿವಂಥ ಅಗತ್ಯನೇ ಇಲ್ಲ ನಮ್ಮನ್ನು ನಾವು ತಿಳಿದುಕೊಂಡಾಗ ಮತ್ತೊಂದೇನು ಅರಿತರೂ ಕೂಡ ಏನು ಫಲವಿಲ್ಲ ಏನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಲಿಂಗವನ್ನು ಅರಿಬೇಕು ಅಂತಂದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಆತ್ಮದ ಅರಿವನ್ನು ನಾವು ಮಾಡಿಕೊಳ್ಬೇಕು ಪರಮಾತ್ಮ ಅರಿವನ್ನು ಮಾಡ್ಕೋಬೇಕು ಈಗ ಆತ್ಮ ಆತ್ಮ ಅಂತ ತಿಳ್ಕೊಂಡು ಹೇಳ್ತೀವಿ ನಮ್ಮ ಶರೀರದಲ್ಲಿರ್ತಕ್ಕಂತಹ ಆತ್ಮ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಓತಪ್ರೋತವಾಗಿ ತುಂಬಿರ್ತಕ್ಕಂಥ ಒಂದು ಯೂನಿವರ್ಸಲ್ ಟ್ರುತ್ ಅಂತ ತಿಳ್ಕೊಂಡು ಹೇಳ್ತೀವಲ್ಲ ಅಂತಹ ಒಂದು ಸಾರ್ವತ್ರಿಕ ಶಕ್ತಿ ಅದು ದೇವರು ಅಂತ ತಿಳ್ಕೊಂಡು ಹೇಳ್ತೀವಿ ಆ ಪರಮಾತ್ಮನಿಗೂ ಮತ್ತು ಜೀವಾತ್ಮನಿಗೂ ಏನು ಸಂಬಂಧ ಅಂತಂದರೆ ಈಗೊಬ್ಬ ಗರ್ಭಿಣಿ ತಾಯಿ ಇರ್ತಾಳೆ ಗರ್ಭಿಣಿ ತಾಯಿ ಆ ಒಂದು ಮಗು ಹೊಟ್ಟೆಯಲ್ಲಿರ್ತಕ್ಕಂತಹ ಮಗು ಗರ್ಭದಲ್ಲಿರ್ತಕ್ಕಂತಹ ಮಗುವಿನ ಒಂದು ಪ್ರಾಣ ಅದರ ಒಂದು ಜೀವನ ಯಾರ ಮೇಲೆ ಅವಲಂಬನೆ ಇರ್ತದೆ ಅಂದರೆ ಆ ತಾಯಿ ಮೇಲೆ ಅವಲಂಬಿತವಾಗಿರ್ತದೆ ಆಮೇಲೆ ಆ ತಾಯಿಗೇನಾದರೂ ಆದಾಗ ಒಂದು ತೊಂದರೆ ಆದಾಗ ಮಗುವಿಗೆ ತೊಂದರೆ ಆಗ್ತದೆ ತಾಯಿ ಊಟ ಮಾಡುವಾಗ ಪ್ರಸಾದ ಮಾಡುವಾಗ ಖಾರ ಜಾಸ್ತಿ ತಿಂದರೆ ಮಗುವಿಗೆ ತೊಂದರೆ ಆಗ್ತದೆ ಆಮೇಲೆ ಅದರ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಏನಾದರೂ ತೊಂದರೆ ಆಗಿದ್ದರೆ ಅಥವಾ ಅದಕ್ಕೇನಾದರೂ ಆರೋಗ್ಯ ಕೆಟ್ಟರೆ ಅಥವಾ ಅಕಸ್ಮಾತ್ ಹೊಟ್ಟೆಯೊಳಗೆ ಏನಾದರೂ ಅದಕ್ಕೆ ಪ್ರಾಣ ಹೋದರೆ ಆ ಮಗುಗೇನಾದರೂ ಕೂಡ ತಾಯಿಗೆ ತೊಂದರೆ ಆಗುತ್ತೆ ಆ ರೀತಿಯಲ್ಲಿ ಒಬ್ಬ ಗರ್ಭಿಣಿ ತಾಯಿಗೆ ಮತ್ತು ಆ ಶಿಶುವಿಗೆ ಯಾವ ರೀತಿಯ ಸಂಬಂಧ ಇರ್ತದೋ ಅದೇ ರೀತಿಯಲ್ಲಿ ಪರಮಾತ್ಮ ಮತ್ತು ಜೀವಾತ್ಮನ ಒಂದು ಸಂಬಂಧ ಇದೆ ಶರಣರ ನೋವೇ ಲಿಂಗದ ನೋವು ಅಂತ ತಿಳ್ಕೊಂಡು ಒಂದು ವಚನದಲ್ಲಿ ಹೇಳ್ತಾರೆ ಶರಣರ ನೋವೇ ಲಿಂಗದ ನೋವು ಅಂತಂದರೆ ಈ ಶರಣರ ಮನಸ್ಸು ನೋಯಿಸಿದಾಗ ಪರಮಾತ್ಮನಿಗೆ ನೋವಾಗ್ತದೆ ಪರಮಾತ್ಮನಿಗೆ ನೋವಾಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ ಯಾಕಂತಂದರೆ ಈ ನಮ್ಮ ಶರಣ ಚೇತನದಲ್ಲಿ ಆ ಪರಮಾತ್ಮನು ಆತ್ಮಸ್ವರೂಪದಲ್ಲಿ ಎಲ್ಲರಲ್ಲೂ ಕೂಡ ಇದ್ದಾನೆ ಅದಕ್ಕಾಗಿ ಪರಮಾತ್ಮ ಮತ್ತು ಜೀವಾತ್ಮನ ಸಂಬಂಧ ಹೇಗಿದೆ ಅಂದರೆ ಗುಣಲಕ್ಷಣಗಳಲ್ಲಿ ಆತ್ಮ ಮತ್ತು ಪರಮಾತ್ಮನಿಗೆ ಏನೂ ವ್ಯತ್ಯಾಸ ಇಲ್ಲ ನಾವು ಸಮುದ್ರದ ನೀರನ್ನು ತೆಗೆದುಕೊಂಡು ಟೆಸ್ಟ್ ಮಾಡಿದ್ರೂ ಕೂಡ H2O ಬರ್ತದೆ ಅಂದರೆ ಎರಡು ಜಲಜನಕ ಒಂದು
ಆಮ್ಲಜನಕದ ಕಣಗಳು ಸೇರಿ ರಾಸಾಯನಿಕ ಸೂತ್ರ ನೀರಿನ ರಾಸಾಯನಿಕ ಸೂತ್ರ H2O ಸಮುದ್ರ ನೀರು ಟೆಸ್ಟ್ ಮಾಡಿದ್ರೂ ಕೂಡ H2Oನೇ ಬರ್ತದೆ ನೀವು ಮನೆಯೊಳಗಿನ ನೀರು ಒಂದು ಹನಿ ನೀರು ತಗೊಂಡು ನೀವು ಟೆಸ್ಟ್ ಮಾಡಿದ್ರೂ ಕೂಡ H2Oನೇ ಬರ್ತದೆ ಅಂದರೆ ಈ ಒಂದು ಹನಿ ನೀರು ಮನೆಯಲ್ಲಿರ್ತಕ್ಕಂಥ ನೀರು ತಗೊಂಡು ಟೆಸ್ಟ್ ಮಾಡಿದ್ರೂ H2Oನೇ ಹೇಗೆ ಬರ್ತದೋ ಸಮುದ್ರದ ನೀವು ನೀರು ತಗೊಂಡು ಟೆಸ್ಟ್ ಮಾಡಿದ್ರೂ H2Oನೇ ಹೇಗೆ ಬರ್ತದೋ ಹಾಗೆ ಆತ್ಮ ಮತ್ತು ಪರಮಾತ್ಮನಲ್ಲಿ ಏನು ವ್ಯತ್ಯಾಸ ಇಲ್ಲ ಗುಣಗಳು ಒಂದೇ ಆದರೆ ದೇವರು ಸಮುದ್ರ ಇದ್ದ ಹಾಗೆ ಪರಮಾತ್ಮ ಸಮುದ್ರ ಇದ್ದ ಹಾಗೆ ಜೀವಾತ್ಮ ಒಂದು ಹನಿ ನೀರಿದ್ದಂಗೆ ಪರಮಾತ್ಮ ಸಿಂಧು ಜೀವಾತ್ಮ ಬಿಂದು ಒಂದು ಹನಿ ಉಪಾದಿಯಲ್ಲಿ ಜೀವಾತ್ಮ ಇದ್ದಾನೆ ಪರಮಾತ್ಮನಿಗೆ ಹುಟ್ಟು ಸಾವುಗಳಿಲ್ಲ ಅವನು ಈ ಜನ್ಮಕ್ಕೆ ಬರೋದಿಲ್ಲ ಮಾನವ ಜನ್ಮಕ್ಕೆ ಅಥವಾ ಅವನು ಹುಟ್ಟದೇ ಇಲ್ಲ ದೇವರಿಗೆ ಅಕ್ಕಮಹಾದೇವಿ ತಾಯಿಯವರು ಹೇಳುವ ಹಾಗೆ ಸಾವಿಲ್ಲ ಕೇಳಿಲ್ಲ ಯಾಕೆ ಸಾಯೋದಿಲ್ಲ ದೇವರು ಅಂದರೆ ಅವನು ಹುಟ್ಟೇ ಇಲ್ಲ ಹುಟ್ಟಿದವರು ಒಂದು ದಿವಸ ಸಾಯಲೇಬೇಕು ಆ ಒಂದಾಗಿರ್ತಕ್ಕಂತಹ ದೇವರು ಒಂದಾಗಿರ್ತಕ್ಕಂತಹ ಪರಮಾತ್ಮನಿಂದನೇ ಈ ಜೀವಾತ್ಮಗಳೆಲ್ಲ ಹುಟ್ಟಿರೋದು ಮತ್ತೆ ಒಂದು ಎರಡಾಯಿತು ಈ ಧರ್ಮ ಅಧ್ಯಾತ್ಮ ಸಾಧನೆ ಷಟ್ಸ್ಥಲಗಳು ಇವೆಲ್ಲ ಯಾತಕ್ಕಾಗಿ ಬೇಕು ಅಂದರೆ ಎರಡು ಒಂದಾಗಬೇಕು ಪರಮಾತ್ಮನಿಂದ ಆತ್ಮ ಬೇರೆ ಆಯಿತು ಮತ್ತೆ ಆತ್ಮವನ್ನು ಪರಮಾತ್ಮರಲ್ಲಿ ವಿಲೀನಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆನೇ ಇದು ಷಟ್ಸ್ಥಲ ಸಿದ್ಧಾಂತವನ್ನು ಏನು ಗುರು ಬಸವಣ್ಣವರು ಕೊಟ್ಟಿದ್ದಾರೆ ಹಂತ ಹಂತವಾಗಿ ನಾವು ಭಕ್ತನಾಗಿ ಮಹೇಶನಾಗಿ ಪ್ರಸಾದಿಯಾಗಿ ಪ್ರಾಣಲಿಂಗಿಯಾಗಿ ಶರಣನಾಗಿ ಐಕ್ಯ ಸ್ಥಿತಿಗೆ ಹೋಗ್ತಕ್ಕಂತಹ ಆರು ಹಂತಗಳನ್ನು ಆರು ಸ್ಥಳಗಳನ್ನು ಗುರು ಬಸವಣ್ಣವ್ರು ಕೊಟ್ಟರು ಅದಕ್ಕಾಗಿ ಹೇಳ್ತೀವಿ ನಾವು ಗುರು ಬಸವಣ್ಣವ್ರ ಬಗ್ಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಆರು ಹಂತವೇರಿ ನೀನು ಐಕ್ಯನಾದೆ ಬಸವ ಗುರುವೇ ಧಾರುಣಿಯನ್ನು ಸಲಹಲಿಕ್ಕೆ ಮತ್ತೆ ಭಕ್ತನಾದೆ ಬಸವ ಗುರುವೆ ಅಂತ ಭಕ್ತ ಅಂದರೆ ಏನು ಅದು ದೇವರಿಗೆ ಭಕ್ತರು ನಮಗೆ ಮಹಾಗುರು ವಿಶ್ವಗುರು ಅಂತಹ ಒಂದು ಷಟ್ಸ್ಥಲದ ಸಿದ್ಧಾಂತವನ್ನು ಮತ್ತು ಪಂಚ ಆಚಾರಗಳನ್ನು ಅಷ್ಟಾವರಣಗಳನ್ನು ಗುರು ಬಸವಣ್ಣವ್ರು ನಮಗೆ ಕೊಟ್ಟರು ಅದಕ್ಕಾಗಿ ಲಿಂಗವನ್ನರಿಯಬೇಕು ಮೊದಲು ಲಿಂಗವನ್ನರಿಬೇಕು ಅಂದರೆ ದೇವರ ಸ್ವರೂಪವನ್ನು ನಾವು ತಿಳ್ಕೋಬೇಕು ಅವನ ಸ್ವರೂಪವನ್ನು ತಿಳಿದು ಅವನ ಅಸ್ತಿತ್ವವನ್ನು ತಿಳಿದುಕೊಂಡು ನಾವು ಇಷ್ಟಲಿಂಗದ ರೂಪದಲ್ಲಿ ಪೂಜೆ ಮಾಡಬೇಕನ್ನುವಂತಹ ತತ್ವವನ್ನು ಗುರು ಬಸವಣ್ಣವರು ಲಿಂಗಾಚಾರ ತತ್ವದ ಮೂಲಕ ಏನು ಕೊಟ್ಟಿದ್ದಾರೆ ಆ ಲಿಂಗಾಚಾರವನ್ನು ನಾವು ಅಳವಡಿಸ್ಕೋಬೇಕು ಲಿಂಗವನ್ನರಿದ ಬಳಿಕ ಮತ್ತೆ ನರಿದಡಿಯೂ ಕೂಡ ಫಲವಿಲ್ಲ ಅನ್ನುವ ಹಾಗೆ ನಾವು ಆ ಪರಮಾತ್ಮನನ್ನು ಅರಿತ ನಂತರ ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ನಂತರ ಬೇರೆ ಮತ್ತಾವುದು ಕೂಡ ಅರಿಯುವಂತಹ ಒಂದು ಅಗತ್ಯ ಅಲ್ಲ ಅರಿದಡು ಕೂಡ ಏನು ಫಲವಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಸರ್ವಕಾರಣ ಲಿಂಗ ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಲಿಂಗ ಈ ಎಲ್ಲದಕ್ಕೂ ಕೂಡ ಈ ಜಗತ್ತು ಇಡೀ ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಪರಮಾತ್ಮ ಇದ್ದಾನಲ್ಲ ಅವನಿಗೆ ಸರ್ವಕಾರಣ ಅಂತ ತಿಳ್ಕೊಂಡು ಹೇಳ್ತಾರೆ ಏನು ಸರ್ವಕಾರಣ ಅಂದರೆ ಎಲ್ಲದಕ್ಕೂ ತಾನೇ ಕಾರಣನಾಗಿ ತನಗೊಂದು ಕಾರಣ ಇಲ್ಲದಂತಹ ಶಕ್ತಿ ಯಾವುದಿದೆ ಅದಕ್ಕೆ ದೇವರು ಅಂತ ತಿಳ್ಕೊಂಡು ಹೇಳ್ತಾರೆ ಪರಮಾತ್ಮ ಅಂತ ತಿಳ್ಕೊಂಡು ಹೇಳ್ತಾರೆ ಅದು ಎಲ್ಲದಕ್ಕೂ ಕಾರಣವಾಗಿದೆ ಈ ಭೂಮಿ ಸೂರ್ಯ ಚಂದ್ರ ನಕ್ಷತ್ರ ಆಕಾಶ ಪಂಚಭೂತಗಳು ಪ್ರಾಣಿಗಳು ಪಕ್ಷಿಗಳು ಮನುಷ್ಯ ಇವೆಲ್ಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥವನು ಎಲ್ಲದಕ್ಕೂ ಕಾರಣಕರ್ತನಾಗಿರ್ತಕ್ಕಂಥವನು ಸೃಷ್ಟಿಕರ್ತನಾಗಿರ್ತಕ್ಕಂಥವನು ಸರ್ವಕಾರಣಕರ್ತರು ಯಾರು ಅಂತಂದರೆ ದೇವರು ಅದಕ್ಕೆ ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಈ ಎಲ್ಲದಕ್ಕೂ ಕಾರಣಕರ್ತನಾಗಿರ್ತಕ್ಕಂತಹ ಸರ್ವಕಾರಣ ಪರಮಾತ್ಮನನ್ನು ಅರಿದರಿದು ಅಂದರೆ ಅವನನ್ನು ಸ್ಮರಿಸಿ ಅವನನ್ನು ಅರಿತುಕೊಂಡು ಆ ಲಿಂಗ ಸಂಘವನ್ನೇ ಮಾಡಿ ಅಂದರೆ ಅಂತಹ ಪರಮಾತ್ಮನನ್ನು ಇಷ್ಟಲಿಂಗದ ರೂಪದಲ್ಲಿ ನಾನು ಪೂಜಿಸಿ ಧ್ಯಾನಿಸಿ ಆ ಲಿಂಗ ಸಂಘವನ್ನು ಮಾಡಿ ಯಾವಾಗಲೂ ಆಯತವನ್ನು ಮಾಡಿಕೊಂಡು ಸ್ವಾಯತವನ್ನು ಮಾಡಿಕೊಂಡು ಸನ್ನಿಹಿತವಾಗಿ ಆ ಲಿಂಗವನ್ನೇ ಲಿಂಗ ಸಂಘವನ್ನೇ ಮಾಡಿ ನಾನು ಆ ಸಂಘ ಸುಖದಳು ಓಲಾಡುವೆ ಆನಂದಿಸುವೆ ಲಿಂಗ ಸಂಘ ಸುಖದಲ್ಲಿ ನಾನು ಆನಂದಿಸುವೆ ಓಲಾಡುವೆ ಆನಂದದಿಂದ ನಾನು ನರಿನಿಲ್ದಾಡುವೆ ಯಾಕೆಂದರೆ ಆ ಲಿಂಗ ಸಂಘ ಅಂತಂದರೆ ಆ ಲಿಂಗವನ್ನು ಯಾವಾಗಲೂ ನಾವು ಆಯತ ಸ್ವಾಯತ್ತ ಸನ್ನಿಹಿತವನ್ನು ಮಾಡಿಕೊಂಡು ಪೂಜೆ ಮತ್ತು ಇಷ್ಟಲಿಂಗ ಯೋಗವನ್ನು ಮಾಡ್ತಾ ಆ ಒಂದು ಆನಂದದಲ್ಲಿ ನಾನು ಓಲಾಡುವೆ ಗುಹೇಶ್ವರ ಅಂಥೇಳಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾ ಇದ್ದಾರೆ ಇಂತಹ ಒಂದು ಇಷ್ಟಲಿಂಗದ ಮಹತ್ವವನ್ನು ಎಷ್ಟು ಕೊಂಡಾಡ್ತಾ ಇದ್ದಾರೆ ಶರಣರು ಅಂತಂದರೆ ಲಿಂಗವನ್ನು ಬಿಟ್ಟು ನಾವು ಏನನ್ನು ಕೂಡ ಅರಿಬಾರದು ಲಿಂಗವನ್ನು ಅರಿದ ಬಳಿಕ ಮತ್ತೇನು ಅರಿತರೂ ಕೂಡ ಪ್ರಯೋಜನ ಇಲ್ಲ ಅದಕ್ಕಾಗಿ ನಾವು ಲಿಂಗವನ್ನು ಅರಿಬೇಕು
ಕೇವಲ ಅರಿಯೋದಷ್ಟೇ ಅಲ್ಲ, ದೇವರ ಸ್ವರೂಪವನ್ನು ತಿಳಿದುಕೊಳ್ಳೋದಷ್ಟೇ ಅಲ್ಲ. ಕೆಲವರು ದೇವರು ನಿರಾಕಾರ, ನಿರ್ಗುಣ, ನಿರಂಜನ, ಹಾಗೆ ಹೀಗೆ ಪರಮಾತ್ಮ, ಸರ್ವಕಾರಣ, ಸರ್ವಶಕ್ತ, ಸರ್ವಜ್ಞ, ಸರ್ವತೋಮುಖ ಎಲ್ಲವನ್ನೂ ಹೇಳ್ತಕ್ಕಂಥ ಉಪನ್ಯಾಸಗಳನ್ನು ಮಾಡಬಹುದು. ಆದರೆ ಆ ಒಂದು ಪರಮಾತ್ಮನನ್ನು ಇಷ್ಟಲಿಂಗದ ರೂಪದಲ್ಲಿ ನಾವು ಧರಿಸಿಕೊಂಡು ಆ ಲಿಂಗ ಸಂಘದ ಸುಖದಲ್ಲಿ ನಾವು ನಲಿದಾಡಬೇಕು, ಆ ಲಿಂಗ ಸಂಘದ ಸುಖದಲ್ಲಿ ಓಲಾಡಬೇಕು ಅನ್ನುವಂತಹ ಮಾತನ್ನು ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಮಹಾಜ್ಞಾನಿಗಳು, ವೈರಾಗ್ಯಮೂರ್ತಿಗಳು ಆಗಿರ್ತಕ್ಕಂತಹ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಇನ್ನು ಆ ಒಂದು ಲಿಂಗವನ್ನು ಗುರು ಬಸವಣ್ಣವ್ರು ಕೊಟ್ಟರು. ಯಾಕೆ ಲಿಂಗ ಕೊಟ್ಟರು ಅಂತಂದರೆ, ನಾವು ಈ ದೇವರು, ಧರ್ಮ ಇವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾದಾಗ, ಅನೇಕ ಬೇರೆ ಬೇರೆ ಧರ್ಮಗಳನ್ನು ನಾವು ವಿವೇಚನೆ ಮಾಡಿದಾಗ, ಈ ಜಗತ್ತಿನಲ್ಲಿ ಅನೇಕ ಧರ್ಮಗಳಿದೆ. ಕೆಲವೊಂದು ಧರ್ಮಗಳಲ್ಲಿ ದೇವರು ಒಬ್ಬ ಇದ್ದಾನೆ ಅಂಥೇಳಿ ನಂಬಿ ಪೂಜಿಸ್ತಕ್ಕಂತಹ ಒಂದು ನಂಬಿ ಪ್ರಾರ್ಥನೆ ಮಾಡ್ತಕ್ಕಂಥ ಧರ್ಮಗಳಿದೆ. ಕೇವಲ ದೇವರ ನಿರಾಕಾರ ನಿರ್ಗುಣನಾದಂತಹ ಈ ಸೃಷ್ಟಿಕರ್ತನಾದಂತಹ ಪರಮಾತ್ಮನ ಪ್ರಾರ್ಥನೆ ಮಾಡ್ತಕ್ಕಂಥ ಧರ್ಮಗಳಿದೆ. ಕೆಲವೊಂದು ಧರ್ಮಗಳಲ್ಲಿ ಕೇವಲ ಧ್ಯಾನವನ್ನು ಮಾಡ್ತಾ ಇದ್ದಾವೆ, ದೇವರನ್ನು ಧ್ಯಾನಿಸ್ತಕ್ಕಂಥ ಧರ್ಮಗಳಿದ್ದಾವೆ. ಆಮೇಲೆ ದೇವರು ಒಬ್ಬನೇ ಅಂತ, ಒಬ್ಬ ಈ ಸೃಷ್ಟಿಕರ್ತ ಒಬ್ಬ ಇದ್ದಾನೆ ಅಂತ ನಂಬುವಂಥ ಧರ್ಮಗಳಿಗೆ ಶೇಶ್ವರವಾದಿ ಧರ್ಮ ಅಂತ ಕರೀತಾರೆ. ಶೇಶ್ವರವಾದಿ ಧರ್ಮ, ದೇವರು ಒಬ್ಬ ಇದ್ದಾನೆ, ಅಲ್ಲಾಹ ಯೆಹೋವಾ ಗಾಡ್ ಅಂತೇನು ದೇವರ ಹೆಸರುಗಳಿದೆ, ಆ ಒಂದು ದೇವರು ಒಬ್ಬ ಇದ್ದಾನೆ ಅಂತ ಪ್ರವಾದಿಗಳು ಏನು ಹೇಳ್ತಾರೆ ಅದಕ್ಕೆ ಶೇಶ್ವರವಾದಿ ಧರ್ಮ. ಇವಾಗ ಇಸ್ಲಾಂ ಧರ್ಮದಲ್ಲಿ ದೇವರೊಬ್ಬ ಇದ್ದಾನೆ ಅಂತ ನಂಬ್ತಾರೆ, ಕ್ರೈಸ್ತ ಧರ್ಮದಲ್ಲಿ ದೇವರು ಒಬ್ಬ ಇದ್ದಾನೆ ಅಂತ ನಂಬ್ತಾರೆ, ಸಿಖ್ ಧರ್ಮದಲ್ಲಿ ದೇವರೊಬ್ಬ ಇದ್ದಾನೆ ಅಂತ ನಂಬ್ತಾರೆ. ಹೀಗೆ ವಿದೇಶಗಳಲ್ಲೂ ಕೂಡ ದೇವರು ಒಬ್ಬ ಇದ್ದಾನೆ, ಗಾಡ್ ಅಂತ ಹೇಳ್ತಾರೆ. ಜಿ ಓ ಡಿ, ಜಿ ಮತ್ತು ಓ ಡಿ ಮೂರು ಅಕ್ಷರಗಳು, ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಸಹ ಬರೀತಾರೆ. ಜಿ ಓ ಡಿ ಹೆಂಗೆ ಯು ಎನ್ ಓ ಅಂತ ಬರೀತಾರಲ್ಲ ಆ ರೀತಿಯಲ್ಲಿ ಜಿ ಓ ಡಿ, ಯು ಎನ್ ಓ ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಜಿ ಓ ಡಿ ಅಂದರೆ, ಜಿ ಅಂದರೆ ದಟ್ ವಿಚ್ ಜನರೇಟ್ಸ್, ಓ ಅಂದರೆ ದಟ್ ವಿಚ್ ಆಪರೇಟ್ಸ್, ಡಿ ಅಂದರೆ ದಟ್ ವಿಚ್ ಡಿಸಾಲ್ವ್ಸ್. ಯಾವುದು ಈ ತೋರುವ ಸೃಷ್ಟಿಯನ್ನು ಉತ್ಪತ್ತಿ ಮಾಡಿದೆಯೋ, ಜನರೇಟ್ ಅಂದರೆ ನಿರ್ಮಿಸಿದೆಯೋ, ಮತ್ತು ಯಾವುದು ಈ ಸೃಷ್ಟಿಯನ್ನು ತೋರುವ ಈ ಸೃಷ್ಟಿಯನ್ನು ನಿರ್ವಹಣೆ ಮಾಡ್ತಾ ಇದೆಯೋ, ಅಂದರೆ ಇದನ್ನು ನಿರ್ವಹಿಸ್ತಕ್ಕಂಥ ಒಂದು ಕಾರ್ಯ, ಪಾಲನೆ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇದೆಯೋ, ಕೊನೆಗೆ ಯಾವುದು, ಯಾವ ಶಕ್ತಿಯು ಇದನ್ನು ಲಯಗೊಳಿಸ್ತಕ್ಕಂಥ ಒಂದು ಶಕ್ತಿ ಇದೆಯೋ, ಯಾವುದರಲ್ಲಿ ಇದನ್ನು ಲಯಗೊಳಿಸ್ತಕ್ಕಂತಹ ತಿರೋಧಾನ ಮಾಡ್ತಕ್ಕಂತಹ ಒಂದು ಶಕ್ತಿ ಇದೆಯೋ, ತಿರೋಧಾನ ಅಂದರೆ ತನ್ನೊಳಗೆ ಹಿಂಬಿಟ್ಕೊಳ್ತಕ್ಕಂಥದ್ದು, ಅಂತಹ ಒಂದು ಶಕ್ತಿ ಯಾರಲ್ಲಿದೆಯೋ ಅವ್ರಿಗೆ, ಅದಕ್ಕೆ ಲಿಂಗ, ಅದಕ್ಕೆ ದೇವರು ಅಂತ ಕರೀತಾರೆ. ದಟ್ ವಿಚ್ ಜನರೇಟ್ಸ್, ದಟ್ ವಿಚ್ ಆಪರೇಟ್ಸ್, ದಟ್ ವಿಚ್ ಡಿಸಾಲ್ವ್ಸ್. ಗಾಡ್ ಅನ್ನುವಂತಹ ಒಂದು ಪದಕ್ಕೆ ಸರಿಸಮಾನವಾದಂತಹ ಒಂದು ಭಾರತೀಯ ಪದ ಯಾವುದು ಅಂದರೆ ಲಿಂಗ. ಲೀಯತೆ ಗಮ್ಯತೆ ಯತ್ರ ಏನ ಸಚರಾಚರಂ ತದಪ್ತಲ್ಲುತ್ತ ಮಿತ್ಯುಕ್ತಂ ಲಿಂಗ ತತ್ವ ಪರಾಯಣಿ ಅಂತ ತಿಳ್ಕೊಂಡು ಹೇಳ್ತಾರೆ. ಲಿಂಗ ಅನ್ನುವಂತಹ ಪದ ಇದು ಗಾಡ್ ಅನ್ನುವಂತಹ ಪದಕ್ಕೆ ಸಮನಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಗುರು ಬಸವಣ್ಣನವರು ಅಂತಹ ಒಂದು ದೇವರನ್ನು, ನಾವು ನಿರಾಕಾರ ನಿರ್ಗುಣನಾದಂತಹ ದೇವರನ್ನು ಲಿಂಗದ ರೂಪದಲ್ಲಿ, ಇಷ್ಟಲಿಂಗದ ರೂಪದಲ್ಲಿ ಪೂಜಿಸಬೇಕು ಅನ್ನುವಂತಹ ತತ್ವವನ್ನು ಗುರು ಬಸವಣ್ಣನವರು ಕೊಟ್ಟರು. ದೇವರು ಕೆಲವರು ಕೇಳ್ತಾರೆ, ದೇವರು ದೇವರು ಅಂತ ತಿಳ್ಕೊಂಡು ಹೇಳ್ತೀರಿ, ದೇವರು ಎಲ್ಲಿದ್ದಾನೆ, ದೇವರು ಏನು ಮಾಡ್ತಾನೆ, ದೇವರು ಏನೇನು ಮಾಡ್ತಾನೆ ಅಂತ ತಿಳ್ಕೊಂಡು ಕೇಳ್ತಾರೆ. ಒಬ್ಬ ಆಧ್ಯಾತ್ಮಜೀವಿ ರಾಜನಿರ್ತಾನೆ, ಆಧ್ಯಾತ್ಮಜೀವಿ ರಾಜನಿದ್ದಾಗ ಅವನಿಗೇನಾದರೂ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಏನಾದರೂ ಮನಸ್ಸಲ್ಲಿ ಅವನಿಗೆ ಸಂಶಯ ಮೂಡಿದಾಗ ತನ್ನ ಆಸ್ಥಾನದಲ್ಲಿದ್ದಂಥ ಎಲ್ಲ ಪಂಡಿತರನ್ನು ವಿದ್ವಾಂಸರನ್ನು ಕರೆದು ತನಗೇನು ಸಂಶಯ ಇದೆ ಆ ಪ್ರಶ್ನೆಗಳನ್ನು ಅವ್ರ ಮುಂದೆ ಹೇಳಿ ಪರಿಹಾರ ಮಾಡಿಕೊಳ್ತಾ ಇದ್ದ. ಅವನಿಗೆ ಒಂದು ಸರಿ ರಾತ್ರಿ ಇದ್ದಕ್ಕಿದ್ದಂಗೆ ಮೂರು ಸಂಶಯಗಳು ಬಂದುಬಿಡ್ತಾವೆ. ಏನು ಅಂತಂದರೆ, ಈ ದೇವರ ಬಗ್ಗೆ ಅವನಿಗೆ ಸ್ವಲ್ಪ ಸಂಶಯ ಬರ್ತದೆ, ದೇವರು ಎಲ್ಲಿದ್ದಾನೆ, ಎಲ್ಲಿ ಕಾಣಿಸ್ಕೊಳ್ತಾನೆ, ಎರಡನೇದು ದೇವರ ಮುಖ ಯಾವ ಕಡೆಗಿದೆ, ಆಮೇಲೆ ಮೂರನೇದು ದೇವರು ಏನೇನು ಮಾಡ್ತಾನೆ ಅಂತ. ಈ ಮೂರು ಪ್ರಶ್ನೆಗಳು ಮೂಡ್ತಾವ ಅವನ ಮನಸ್ಸಲ್ಲಿ. ಆವಾಗ ಅವನು ಮರುದಿವಸ ಆಸ್ಥಾನಕ್ಕೆ ಬರ್ತಾನೆ, ಎಲ್ಲ ವಿದ್ವಾಂಸರನ್ನ ಕರೆದು ಈ ಮೂರು ಪ್ರಶ್ನೆಗಳನ್ನು ವಿದ್ವಾಂಸರ ಮುಂದೆ, ಅವನು ಪಂಡಿತರ ಮುಂದೆ
ಹೇಳ್ತಾನೆ. ನನಗೆ ನಿನ್ನೆ ಈ ಒಂದು ದೇವರ ಬಗ್ಗೆ ಈ ಥರದ ಒಂದು ಮೂರು ಪ್ರಶ್ನೆಗಳು ನನಗೆ ಮೂಡಿದ್ದು ನನ್ನ ಮನಸ್ಸಲ್ಲಿ, ನನಗೆ ಸಂಶಯ ಇದೆ, ಅದಕ್ಕೆ ಎಲ್ಲ ನೀವು ವಿದ್ವಾಂಸರು ಪಂಡಿತರು ಇದಕ್ಕೆ ಉತ್ತರ ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ತಾನೆ. ಯಾವ ಪ್ರಶ್ನೆಗಳಂದರೆ ದೇವರು ಎಲ್ಲಿದ್ದಾನೆ, ಎಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಮೊದಲನೇ ಪ್ರಶ್ನೆ. ಎರಡನೇದು ದೇವ್ರ ಮುಖ ಯಾವ ಕಡೆಗಿದೆ. ಮೂರನೇದು ದೇವರು ಏನೇನು ಮಾಡ್ತಾನೆ ಅಂತ ಅವ್ರು ಹೇಳಿದಾಗ ಎಲ್ಲ ಪಂಡಿತರು ವಿಚಾರ ಮಾಡ್ತಾರೆ. ಆ ಮೂರು ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಆಗೋದೇ ಇಲ್ಲ. ಭಾಳ ತನಕ ಪ್ರಯತ್ನ ಮಾಡ್ತಾರೆ, ನೆನಪು ಮಾಡ್ಕೊಳ್ತಾರೆ, ಯಾರೂ ಕೂಡ ವಿದ್ವಾಂಸರು ಆ ಪ್ರಶ್ನೆಗಳು ಉತ್ತರ ಕೊಡಲೇ ಇಲ್ಲ. ಕೊನೆಗೆ ರಾಜ ಹೇಳ್ತಾನೆ, ಅಲ್ಲಿ ಒಬ್ಬ ಆ ಪಂಡಿತರಲ್ಲಿ ಹೆಚ್ಚಿಗೆ ಸಂಬಳ ಕೊಟ್ಟು ಒಬ್ಬ ದೊಡ್ಡ ಪಂಡಿತರು ಇಟ್ಕೊಂಡಿರ್ತಾರೆ, ಅವರು ಪಂಡಿತರಲ್ಲೇ ಪ್ರಮುಖ. ಅವರಿಗೆ ಕರೆದು ರಾಜರು ಹೇಳ್ತಾರೆ, ನೋಡಿ ಪಂಡಿತರೇ, ನನಗೆ ಈ ಮೂರು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ, ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅವ್ರು ಯಾರೂ ಹೇಳಿಲ್ಲ ಅಂದರೆ ನೀವು ದೊಡ್ಡ ಪಂಡಿತರು, ನೀವು ಹೆಚ್ಚಿಗೆ ಸಂಬಳ ತೆಗೆದುಕೊಂಡು ನೀವು ಇರೋಂಥವ್ರು ನಮ್ಮ ಹತ್ರ, ನೀವು ಇದಕ್ಕೆ ಸರಿಯಾದ ಉತ್ತರ ಕೊಡಲೇಬೇಕು ಅಂತ ಹೇಳ್ತಾರೆ. ನಿಮಗೆ ಇವತ್ತು ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಎರಡು ವಾರ ನೀವು ಸಮಯ ತೆಗೆದುಕೊಳ್ಳ್ರಿ, ನೀವು ಓದ್ಕೊಂಡು ಬಂದು ನನಗೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ರಿ ಅಂತ ತಿಳ್ಕೊಂಡು ಕೇಳ್ತಾರೆ. ಆಗ ಪಂಡಿತಿಗೆ ಆಗಲಿ ಮಹಾರಾಜ ಅಂಥೇಳಿ ಒಪ್ಕೊಂಡು ಮನೆಗೆ ಹೋಗ್ತಾರೆ. ಎರಡು ವಾರ ಸಮಯ ಇತ್ತಲ್ಲ, ಎಲ್ಲ ಗ್ರಂಥಗಳನ್ನು ತೆಗೆದು ನೋಡ್ತಾರೆ ಪಂಡಿತರು, ಎಲ್ಲ ಪುಸ್ತಕಗಳು ತೆಗೆದು ನೋಡ್ತಾರೆ, ಯಾವುದರಲ್ಲೂ ಕೂಡ ಎಲ್ಲ ಧರ್ಮಗ್ರಂಥಗಳು ಎಲ್ಲ ಪುಸ್ತಕಗಳನ್ನು ತೆಗೆದು ಓದೋಕ್ಕೆ ಶುರು ಮಾಡ್ತಾರೆ ಆ ಮಹಾಪಂಡಿತರು. ಆವಾಗ ಅವ್ರಿಗೆ ದೇವರು ಎಲ್ಲಿದ್ದಾನೆ, ಎಲ್ಲಿ ಕಾಣಿಸ್ತಾನೆ, ದೇವ್ರ ಮುಖ ಯಾವ ಕಡೆಗಿದೆ, ದೇವ್ರು ಏನೇನು ಮಾಡ್ತಾನೆ, ಇವುಗಳನ್ನೇ ಮನಸ್ಸಲ್ಲಿ ಇಟ್ಕೊಂಡು ಓದ್ತಾ 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 ಹೋಗ್ತಾನೆ. ಎರಡು ವಾರ ಕಳೆದರೂ ಕೂಡ ಆ ಪಂಡಿತರಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಕೊನೆಗೆ ಮರುದಿವಸ ಹೋಗಬೇಕಾಗಿತ್ತು ರಾಜನ ಹತ್ರ, ಆಸ್ಥಾನದಲ್ಲಿ ಉತ್ತರ ಕೊಡಬೇಕು. ಆವಾಗ ಅವರ ಸೇವೆ ಮಾಡ್ತಕ್ಕಂಥ ಒಬ್ಬ ಹುಡುಗ, ಸಣ್ಣ ಬಾಲಕ, ಅವನು ಹೇಳ್ತಾನೆ, ಸಾಮಾನ್ಯ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಮಗು, ಅವನು ಹೇಳ್ತಾನೆ, ಮಹಾರಾಜ್ ನೀವು ಏನು ಚಿಂತೆ ಮಾಡ್ತಾಯಿದ್ರಿ, ಎರಡು ವಾರದಿಂದ ನೀವೇನು ಊಟ ಮಾಡಿಲ್ಲ, ತಿಂಡಿ ಮಾಡಿಲ್ಲ, ಏನೋ ಚಿಂತೆ ಮಾಡ್ತಾ ಹೋಗಿದೆ, ಏನು ವಿಚಾರ ಮಾಡ್ತಾಯಿದ್ದೀರಿ ಅಂತಂದಾಗ, ನನಗೆ ಮಹಾರಾಜರು ಈ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಇವಕ್ಕೆ ಉತ್ತರ ಕೊಡಬೇಕು ನಾನು, ಅದಕ್ಕಾಗಿ ನನಗೆ ಯಾವ ಒಂದು ಗ್ರಂಥದಲ್ಲೂ ಕೂಡ ಸಿಗ್ತಾ ಇಲ್ಲ, ನಾನು ಒಂದು ವೇಳೆ ಸರಿಯಾಗಿ ಉತ್ತರ ನಾಳೆ ಕೊಟ್ಟರೆ ನನಗೆ 10,000 ರೂಪಾಯಿ ಬಹುಮಾನ ಕೊಡ್ತಾರೆ, ನಾನು ಒಂದು ವೇಳೆ ಸರಿಯಾದ ಉತ್ತರ ಕೊಡದೇ ಇದ್ದರೆ ನನಗೆ ಗಲ್ಲಿಗೆ ಏರಿಸ್ತಾರೆ, ಅಂದರೆ ಫಾಸಿ ಶಿಕ್ಷೆ ಕೊಡ್ತಾರೆ, ಅದಕ್ಕೆ ನಾನು ಚಿಂತೆ ಮಾಡ್ತಾ ಇದ್ದೀನಿ ಅಂದಾಗ, ಆ ಹುಡುಗ ಒಬ್ಬ ದನ ಕಾಯ್ತಕ್ಕಂಥ ಒಬ್ಬ ಸಣ್ಣ ಹುಡುಗ, ಅವನೇನು ಭಾಳ ಓದ್ಬಾರ್ದವಲ್ಲ, ಸ್ಕೂಲಿಗೆ ಹೋದವಲ್ಲ, ಆದರೆ ಇವು ಭಾಳ ಸರಳದವ, ಇವು ಭಾಳ ಸಿಂಪಲ್ ಕ್ವಶನ್ ಅದಾವ ಅಂತ ಹೇಳಿದವ. ಹಾಗಾದರೆ ಏನು ಉತ್ತರ ಹೇಳು ಅಂತ ತಿಳ್ಕೊಂಡು ಕೇಳ್ತಾರೆ ಪಂಡಿತರು. ಆವಾಗ ಹುಡುಗ ಹೇಳ್ತಾನೆ, ಈ ಒಂದು ಪ್ರಶ್ನೆಗಳಿಗೆ ಉತ್ತರ ನಾನು ಇಲ್ಲಿ ಹೇಳೋದಿಲ್ಲ, ಆ ರಾಜನ ಹತ್ರನ ಹೋಗಿ ನಾನು ಆಸ್ಥಾನದಲ್ಲೇ ಹೇಳ್ತೀನಿ ಅಂತಂದ. ಆಗಲಿ ಬಿಡು ಅಂಥೇಳಿ ಒಂದು ಪತ್ರವನ್ನು ಬರೆದು ಅಥಾರಿಟಿ ಲೆಟ್ರ್ ಬರೆದು ಕೊಡ್ತಾರೆ ಪಂಡಿತರು. ಅವಾಗ ಇವನು ಆ ಪತ್ರ ತೊಗೊಂಡು ರಾಜರ ಹತ್ರ ಹೋದ. ಮರುದಿವಸ ಹೋದಾಗ ಅಲ್ಲೆಲ್ಲ ಕಾಯ್ತಾಯಿದ್ರು, ಪಂಡಿತರು ಬರ್ತಾರೆ, ಇವತ್ತು ಬರಬೇಕು, ಈ ರಾಜನ ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಸರಿಯಾಗಿ ಉತ್ತರ ಕೊಟ್ಟರೆ ಅವರಿಗೆ ಬಹುಮಾನ ಸಿಗ್ತದೆ, ಇಲ್ಲಾಂದರೆ ಜೀವ ಹೋಗ್ಬಿಡ್ತದೆ, ಅವ್ರಿಗೆ ಫಾಸಿ ಶಿಕ್ಷೆ ಕೊಡ್ತಾರೆ ಅಂಥೇಳಿ ಎಲ್ಲರೂ ಕುತೂಹಲದಿಂದ ಕಾಯ್ತಾಯಿದ್ರು. ರಾಜ, ರಾಣಿ, ಮಂತ್ರಿ, ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಪಂಡಿತರು, ವೀಕ್ಷಕರು ಎಲ್ಲ ಕಾಯ್ತಾಯಿದ್ರಲ್ಲಿ, ಅಲ್ಲೆಲ್ಲ ಪ್ರೇಕ್ಷಕರೆಲ್ಲ ಬಂದಿದ್ದರು, ಊರ ಜನ ಎಲ್ಲ ಸೇರಿದರು. ಆವಾಗ ಪಂಡಿತರು ಬರಲಿಲ್ಲ, ಕೊನೆಗೆ ಇವನು ಹುಡುಗ ಹೋದ, ಆ ಪಂಡಿತರ ಶಿಷ್ಯ, ಅಥಾರಿಟಿ ಲೆಟರ್ ತೊಗೊಂಡು ಹೋದ. ಎಲ್ಲ ನೀವು ಯಾರು, ನೀ ಯಾರು, ನೀ ಯಾರು ಅಂತ ಕೇಳಿದ್ರು. ನಾನು ಆ ಒಂದು ಪಂಡಿತರ ಶಿಷ್ಯ ಇದ್ದೀನಿ ಅಂತ ತಿಳ್ಕೊಂಡು ಹೇಳಿದ. ಮತ್ತು ನಿಮ್ಮ ಗುರುಗಳು ಯಾಕೆ ಬಂದಿಲ್ಲ ಅಂತ ಕೇಳಿದಾಗ, ಅವರು ಭಾಳ ದೊಡ್ಡ ದೊಡ್ಡ ಪ್ರಶ್ನೆಗಳು ಏನಾದರೂ ಇದ್ದರೆ ಅವರು ಬರ್ತಾರೆ, ಇವು ಭಾಳ ಸರಳವಾದಂಥ ಪ್ರಶ್ನೆಗಳು, ಅದಕ್ಕೆ ನಾನೇ ಬಂದಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾನೆ. ಹೋ ಸರಿ, ಹಾಗಾದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ತಿಳ್ಕೊಂಡು ರಾಜರು ಹೇಳಿದರು. ಆವಾಗ ರಾಜರು ಹೇಳಿದ ತಕ್ಷಣ ಆ ಹುಡುಗ ಹೇಳ್ತಾನೆ, ಮಹಾರಾಜ್ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕಿಂತ ಮೊದಲು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಾಂ, ಏನು ಹೇಳಪ್ಪ ಅಂದಾಗ, ಪ್ರಶ್ನೆ ಕೇಳುವಂಥವ್ರು ನೀವು ಶಿಷ್ಯರು, ನೀವು ಕೆಳಗೆ ಬಂದು ಕೊಡಬೇಕು, ನಾನು ಉತ್ತರ ಹೇಳುವಂಥವ್ನು ಗುರು ಅಂದರೆ ನಾನು ಮ್ಯಾಲೆ ಕೂರಬೇಕು ಅಂತ. ಆವಾಗ ರಾಜರು ಆಗಲಿ ಅಂಥೇಳಿ ಆ ಪೀಠದ ಹತ್ರ ಇನ್ನೊಂದು ಎತ್ತರದ ಪೀಠವನ್ನು ಮಾಡಿ ಆ ಬಾಲಕನಿಗೆ ಕೂಡಿಸ್ತಾರೆ. ಕೂಡಿಸಿ ರಾಜ ಕುಂತ್ಕೊಂಡು ಕೆಳಗೆ, ಆವಾಗ ಏನು ಹೇಳಿ ಮಹಾರಾಜ ಈಗ ನಿಮ್ಮ ಪ್ರಶ್ನೆ ಅಂದಾಗ,
ದೇವರು ಎಲ್ಲಿದ್ದಾನೆ ಎಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಇದು ಮೊದಲನೇ ಪ್ರಶ್ನೆ ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ ಒಂದು ಆಕಳ ತರಿಸ್ರಿ ಆಕಳ ಅಂದರೆ ಹಸು ಆ ತರಿಸ್ರಿ ಅಂತ ಹೇಳಿದರು ಅವರು ರಾಜರ ಆದೇಶ ಮಾಡಿದ ತಕ್ಷಣವೇ ಒಂದು ಹಸು ತಂದು ನಿಲ್ಲಿಸ್ಬಿಟ್ರು ಅದನ್ನು ಹಾಲು ಹಿಂಡ್ಕೊಡ್ರಿ ಹಾಲು ಕರ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದರು ಒಂದು ಪಾತ್ರೆಯೊಳಗೆ ಹಾಲು ಹಿಂಡಿದ್ರು ಆವಾಗ ಹಾಲು ತಂದು ಆ ಪಾತ್ರೆ ಹಾಲಿನ ಪಾತ್ರೆ ತಂದು ಇಟ್ಟರು ಟೇಬಲ್ ಮೇಲೆ ಆವಾಗ ಹುಡುಗ ಕೇಳ್ತಾನೆ ರಾಜರೇ ಈ ಹಾಲು ಎಲ್ಲಿತ್ತು ಹಾಲು ಆಕಳ ಮೈಯಲ್ಲಿತ್ತು ಆ ಮೈ ತುಂಬ ಶಕ್ತಿ ರೂಪದಲ್ಲಿ ಹಾಲು ಆಕಳ ಮೈಯಲ್ಲಿ ಎಲ್ಲ ಕಡೆಗೆ ಇರ್ತದೆ ಮೈಯಲ್ಲಿ ಶಕ್ತಿ ಇದ್ರೇ ಹಾಲು ಕೊಡ್ತದೆ ಇಲ್ಲಾಂದ್ರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನೀವು ಈ ಹಾಲು ಎಲ್ಲಿತ್ತು ಅಂದರೆ ಆಕಳ ಮೈಯಲ್ಲಿತ್ತು ಆದರೆ ಹಾಲು ಎಲ್ಲಿಂದ ಬರ್ತದೆ ಆಕಳ ಸ್ತನದ ಮೂಲಕ ಆಕಳ ಮಲೆಯಿಂದ ಹಾಲು ಬರ್ತದೆ ಆದರೆ ಮೈ ತುಂಬ ಶಕ್ತಿ ರೂಪದೊಳಗೆ ಹಾಲಿದೆ ಅಂತ ತಿಳ್ಕೊಂಡು ನಾವು ಹೊಟ್ಟೆಯೊಳಗೆ ಚಾಕು ತೂರಿದರೆ ಅಥವಾ ಅದಕ್ಕೆ ಕಿವಿ ಹಿಂಡಿದ್ರೆ ಹಾಲು ಸಿಗುತ್ತೇನೋ ಸಿಗಲ್ಲ ಹೊಟ್ಟೆಯೊಳಗೆ ನಾವು ಚಾಕುತೆ ಹೊಡೆದ್ರೆ ಹಾಲು ಸಿಗುತ್ತೇನೋ ಸಿಗೋದಿಲ್ಲ ಯಾಕೆ ಆ ಒಂದು ಮೈ ತುಂಬ ಓತಪ್ರೋತವಾಗಿ ಹಸುವಿನ ಮೈಯಲ್ಲಿ ಶಕ್ತಿಯ ರೂಪದಲ್ಲಿ ಯಾವ ರೀತಿಯಾಗಿ ಹಾಲಿದೆಯೋ ಆ ರೀತಿಯಲ್ಲಿ ಇಡೀ ಒಂದು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಲ್ಲಿ ಎಲ್ಲ ಕಡೆಗೂ ಓತಪ್ರೋತವಾಗಿ ಪರಮಾತ್ಮ ತುಂಬಿಕೊಂಡಿದ್ದಾನೆ ಆ ಆಕಳ ಒಂದು ಹಾಲು ಶಕ್ತಿ ರೂಪದಲ್ಲಿ ಎಲ್ಲ ಕಡೆ ತುಂಬಿಕೊಂಡಿದ್ರು ಕೂಡ ಮೈ ತುಂಬ ಅದು ಎಲ್ಲಿಂದ ಪ್ರಕಟ ಆಗ್ತದಂದರೆ ಆಕಳ ಸ್ತನದಿಂದ ಮಾತ್ರ ಪ್ರಕಟ ಆಗ್ತಾ ಇದೆ ಅದೇ ರೀತಿಯಲ್ಲಿ ಜಗತ್ತಿನ ತುಂಬ ಆ ಒಂದು ಚೈತನ್ಯ ಶಕ್ತಿಯ ಸ್ವರೂಪದಲ್ಲಿ ಎಲ್ಲ ಕಡೆಯಲ್ಲೂ ಓತಪ್ರೋತವಾಗಿ ತುಂಬಿರುವಂತಹ ಪರಮಾತ್ಮ ಅವನು ಎಲ್ಲಿ ಕಾಣಿಸ್ಕೊಳ್ತಾನೆ ಎಲ್ಲಿ ಪ್ರಕಟ ಆಗ್ತಾನೆ ಅಂದರೆ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಧ್ಯಾನವನ್ನು ಮಾಡ್ತಾರೆ ಅಂತಹ ಭಕ್ತರ ಹೃದಯದಲ್ಲಿಯೇ ದೇವರು ಕಾಣಿಸ್ಕೊಳ್ತಾನೆ ಅಂತ ತಿಳ್ಕೊಂಡು ಹುಡುಗ ಹೇಳಿದ ಮೊದಲನೇ ಪ್ರಶ್ನೆಗೆ ಉತ್ತರ ಎರಡನೇ ಪ್ರಶ್ನೆ ಯಾವುದು ದೇವರ ಮುಖ ಯಾವ ಕಡೆಗಿದೆ ಆವಾಗೊಂದು ದೀಪ ತರಿಸ್ರಿ ಅಂತ ತಿಳ್ಕೊಂಡು ಹೇಳಿದ ಹುಡುಗ ಆವಾಗ ರಾಜರು ದೀಪವನ್ನು ತರಿಸಿದ್ರು ತರಿಸಿಟ್ರು ಈ ದೀಪದ ಮುಖ ಯಾವ ಕಡೆಗಿದೆ ಹೇಳಿ ರಾಜರೇ ಅಂತ ಕೇಳ್ದ ಆವಾಗ ಅವ್ರು ಹೇಳ್ತಾರೆ ದೀಪದ ಮುಖ ಎಲ್ಲ ಕಡೆಗೆ ಇದೆಪ್ಪ ಎಲ್ಲ ಕಡೆ ಇರುತ್ತೆ ಅಂತ ತಿಳ್ಕೊಂಡು ಹೇಳಿದೆ ಹಾಗೇ ಅದಕ್ಕೆ ದೀಪಕ್ಕೆ ಹೇಗೆ ಯಾವ ರೀತಿಯಲ್ಲಿ ಎಲ್ಲ ಕಡೆಗೂ ಮುಖ ಇದೆಯೋ ಅದೇ ರೀತಿಯಲ್ಲಿ ಜ್ಯೋತಿ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನ ಮುಖನೂ ಕೂಡ ಎಲ್ಲ ಕಡೆಗೂ ಇದೆ ಮಹಾರಾಜ ಅಂತ ತಿಳ್ಕೊಂಡು ಹೇಳಿ ದೇವರ ಮುಖನೂ ಕೂಡ ಎಲ್ಲ ಕಡೆಗೂ ಇರ್ತದೆ ಅದಕ್ಕಾಗಿ ಗುರು ಬಸವಣ್ಣವರು ಹೇಳ್ತಾರೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಏನು ವಿಶ್ವತ ಚಕ್ಷು ನೀನೇ ದೇವ ವಿಶ್ವತ ಪಾದ ನೀನೇ ದೇವ ಆ ನಿರಾಕಾರನಾದಂತಹ ಪರಮಾತ್ಮ ಸೃಷ್ಟಿಕರ್ತ ಅವನ ಎಲ್ಲ ಕಡೆಗೂ ಅವನ ಮುಖ ಇದೆ ಅವನಿಗೆ ಕಣ್ಣಿಲ್ಲ ಆದರೂ ಎಲ್ಲವನ್ನೂ ನೋಡ್ತಾನೆ ಅವನಿಗೆ ಕಿವಿ ಇಲ್ಲ ಎಲ್ಲವನ್ನೂ ಕೇಳಿಸ್ಕೊಳ್ತಾನೆ ಅವನಿಗೆ ಕಾಲಿಲ್ಲ ಆದರೂ ಎಲ್ಲ ಕಡೆ ಇದ್ದಾನೆ ಆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾನೆ ಇನ್ನು ಮೂರನೇ ಪ್ರಶ್ನೆ ಯಾವುದು ಅಂದರೆ ಜ್ಯೋತಿ ಸ್ವರೂಪನಾದಂತಹ ಪರಮಾತ್ಮ ಆ ಜ್ಯೋತಿಯ ಮುಖ ಹೆಂಗೆ ಎಲ್ಲ ಕಡೆ ಇದೆಯೋ ಆ ರೀತಿಯಲ್ಲಿ ಪರಮಾತ್ಮನ ಮುಖವೂ ಎಲ್ಲ ಕಡೆ ಇದೆ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ಅಂತ ಗುರು ಬಸವಣ್ಣರು ಹೇಳುವ ಹಾಗೆ ಎಲ್ಲ ಕಡೆಗೂ ಮುಖ ಇದೆ ಅಂತ ತಿಳ್ಕೊಂಡು ಹೇಳ್ದ ಮೂರನೇ ಪ್ರಶ್ನೆ ಏನಂದರೆ ದೇವರು ಏನೇನು ಮಾಡ್ತಾನೆ ರಾಜ ಕೇಳ್ದ ಆವಾಗ ಆ ಹುಡುಗ ಹೇಳ್ತಾನೆ ಬಾಲಕ ಹೇಳ್ತಾನೆ ನಿಮಗಿನ್ನೂ ಗೊತ್ತಾಗಿಲ್ಲೇನು ಮಹಾರಾಜರೇ ಅಂತ ಕೇಳ್ತಾನೆ ಇಲ್ಲ ಅಂತಂದಾಗ ಆ ಮಹಾಪಂಡಿತ ದೊಡ್ಡ ಪಂಡಿತ ಅನ್ನಿಸಿಕೊಂಡಂಥವನಿಗೆ ದೊಡ್ಡ ಪಂಡಿತ ಮಾಡಿ ಮನೆಯೊಳಗೆ ಕೂಡಿಸಿದ್ದಾನೆ ನನ್ನಂತಹ ಒಬ್ಬ ಸಣ್ಣ ಬಾಲಕರಿಗೆ ಮೇಲೆ ತಂದು ಕೂಡಿಸಿದ್ದಾನೆ ನಿನ್ನಂಥ ಒಬ್ಬ ಮಹಾರಾಜನನ್ನು ಸಾರ್ವಭೌಮನನ್ನು ಕೆಳಗೆ ಕೂಡಿಸಿದ್ದಾನೆ ಅಂದರೆ ಇದೆಲ್ಲವನ್ನು ಯಾರು ಮಾಡ್ತಾರೆ ಅಂದರೆ ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮ ಮಾಡ್ತಾನೆ ಅದಕ್ಕಾಗಿ ಸರ್ವಶಕ್ತ ದೇವರು ಹೇಗಿದ್ದಾನೆ ಅಂದರೆ ಸರ್ವಕಾರಣ ಸರ್ವಶಕ್ತ ಅಲ್ಲಮ್ಮ ಪ್ರಭುದವರು ಹೇಳುವ ಹಾಗೆ ಸರ್ವಕಾರಣ ಲಿಂಗವು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಸರ್ವಕಾರಣಕರ್ತನಾಗಿರುವ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮ ಏನೆಲ್ಲವನ್ನು ಕೂಡ ಮಾಡಬಹುದು ಅಂತ ತಿಳ್ಕೊಂಡು ಆ ಹುಡುಗ ಆ ಬಾಲಕ ಹೇಳಿದಾಗ ರಾಜನಿಗೆ ಭಾಳ ಸಂತೋಷ ಆಗ್ತದೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ನಮ್ಮ ಅಂತರಂಗದಲ್ಲಿಯೇ ಯಾರು ಭಕ್ತಿ ಶ್ರದ್ಧೆಯಿಂದ ಇಷ್ಟಲಿಂಗ ಪೂಜೆ ಪ್ರಾರ್ಥನೆ ಧ್ಯಾನವನ್ನು ಮಾಡ್ತಾರೆ ಆ ಒಂದು ಅಂತರಾತ್ಮದಲ್ಲಿಯೇ ನಮ್ಮ ಅಂತರಂಗದಲ್ಲಿಯೇ ಪರಮಾತ್ಮ ಪ್ರಕಟಗೊಳ್ತಾ ಇದ್ದಾನೆ ನಾವು ಪರಮಾತ್ಮನನ್ನು ಅನುಭವಿಸೇ ಕಾಣಬೇಕು ದೇವರು ಅನುಭವ ವೇದ್ಯ ಅದಕ್ಕಾಗಿಯೇ ಗುರು ಬಸವಣ್ಣವರು ಅವರು ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆಗೆ ಅನುಭವ ಮಂಟಪ ಅಂತ ತಿಳ್ಕೊಂಡು ಹೆಸರಿಟ್ಟರು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಅಂತಹ ಸರ್ವಕಾರಣಕರ್ತನಾಗಿರುವ ಸರ್ವಶಕ್ತನಾಗಿರ್ತಕ್ಕಂತಹ ದೇವರನ್ನು ನಾವು ಇಷ್ಟಲಿಂಗದ ರೂಪದಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜಿಸಬೇಕು
ಅರ್ಚಿಸಬೇಕು ಪ್ರಾರ್ಥಿಸಬೇಕು ಅನ್ನುವಂಥ ಒಂದು ಸಿದ್ಧಾಂತಕ್ಕೆ ಲಿಂಗಾಚಾರ ಅಂತ ತಿಳ್ಕೊಂಡು ಹೇಳ್ತಾರೆ. ಇನ್ನೂ ಸಾಕಷ್ಟು ವಿಷಯವನ್ನು ನಾವು ಲಿಂಗಾಚಾರದ ಬಗ್ಗೆ ಹೇಳ್ಬೋದು, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.